ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮಿ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಎಣ್ಣೆಗಾಗಿ ಬದನೆಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ವಾ, ಅದೇ ಥರ ಟೇಸ್ಟ್ ಇರುತ್ತೆ. ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಮೊದಲೇದಾಗಿ ಫ್ರೆಂಡ್ಸ್ ಇಲ್ಲಿ ನಾನು 1-2 tbsp ಶೇಂಗಾ ಪುಡಿ ತೊಗೊಂಡಿದ್ದೀನಿ. ಇದನ್ನು ಮನೆಯಲ್ಲೇ ಮಾಡಿರೋದು. ಅದಾದ ನಂತರ 1/2 tbsp ಜೀರಿಗೆ ತಗೊಳ್ಳಿ. ನಂತರ 1/2 tbsp ಧನಿಯಾ ಪೌಡರ್, 1 tbsp ಅರ್ಚಕರದ ಪುಡಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಸಾಸಿವೆ, 1/2 tbsp ಗರಂ ಮಸಾಲ ತಗೊಂಡಿದ್ದೀನಿ. ನಂತರ ಫ್ರೆಂಡ್ಸ್ ಒಂದು ಸ್ವಲ್ಪ ಅರಿಶಿನ ಪುಡಿ ತಗೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಫ್ರೆಂಡ್ಸ್ ಇಲ್ಲಿ ನಾನು 5-6 ಬದನೆಕಾಯಿ ತಗೊಂಡಿದ್ದೀನಿ. ನೋಡಿ, ಈ ಥರ ಇರೋ ಬದನೆಕಾಯಿ ತಗೊಳ್ಳಿ. ಒಂದು ಸ್ವಲ್ಪ ಮೀಡಿಯಂ ಸೈಜ್ ಇರಬೇಕು ಎಣ್ಣೆಗಾಯಿ ಮಾಡೋದಕ್ಕೆ. ನಂತರ ಫ್ರೆಂಡ್ಸ್ ಇದನ್ನು ಗ್ರೈಂಡ್ ಮಾಡೋದಕ್ಕಾಗಿ ತಗೊಂಡಿದ್ದೀನಿ. 1-2 ಟೊಮೊಟೊ ಹಣ್ಣು ತಗೊಳ್ಳಿ. ಅದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/10 esp ಬೆಳ್ಳುಳ್ಳಿ ತಗೊಳ್ಳಿ. ನಂತರ 1 ಈರುಳ್ಳಿನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಹಸಿ ಶುಂಠಿ ಯೂಸ್ ಮಾಡ್ತಿದ್ದೀನಿ ಇದನ್ನು ಮಾಡೋದಕ್ಕೆ ಎಣ್ಣೆ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನು ಮಾಡೋ ವಿಧಾನ ನೋಡೋಣ. ಮೊದಲೇದಾಗಿ 1 ಮಿಕ್ಸಿ ಜಾರ್ ತಗೊಳ್ಳಿ. ಇದಕ್ಕೇನೆ ಇವಾಗ ಈರುಳ್ಳಿ, ಅದಾದ ನಂತರ ಹಸಿ ಶುಂಠಿ, ನಂತರ ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ, ಅದಾದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿನ ಇಲ್ಲಿ ನಾನು ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಸಿಪ್ಪೆನ. ನೋಡಿ, ಟೊಮೊಟೊ ಹಣ್ಣನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಈ ಥರ. ನಂತರ ಫ್ರೆಂಡ್ಸ್ ಇವಾಗ ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ನಾನಿಲ್ಲಿ. ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಿ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕದೇನೆ ರುಬ್ಬಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು. ಆಲ್ಮೋಸ್ಟ್ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣಲ್ಲಿ ನೀರಿನಂಶ ಇರುತ್ತೆ. ನೋಡಿ, ಈ ಥರ ರುಬ್ಕೊಳ್ಳಿ. ಇವಾಗ ಫ್ರೆಂಡ್ಸ್ ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಬದನೆಕಾಯಿನ ನೀವು 1/4 ಭಾಗನಾದರೂ ಮಾಡ್ಕೊಳ್ಬಹುದು, ಇಲ್ಲಾಂದರೆ ನಾನಿಲ್ಲಿ 2 ಭಾಗ ಆಗಿ ಮಾಡಿದ್ದೀನಿ 1/2. ಮತ್ತು ಫ್ರೆಂಡ್ಸ್, ಬದನೆಕಾಯಲ್ಲಿ ಉಳಿದ ಅಂಶ ಜಾಸ್ತಿ ಇರುತ್ತೆ, ಸೊ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಇಷ್ಟು ಉಳಿದ ಅಂಶ ಇತ್ತು, ಇದನ್ನೆಲ್ಲ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇದನ್ನು ಮಾಡೋ ವಿಧಾನ ನೋಡೋಣ. ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು 1 ಪಾತ್ರೆ ಇಟ್ಕೊಳ್ಳಿ. ಅದು ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಒಂದು ಸ್ವಲ್ಪ ಬಿಸಿಯಾದ ನಂತರ ಈ ಬದನೆಕಾಯಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಬದನೆಕಾಯಿನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದೀವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದು ಸ್ವಲ್ಪ ನಾವು ಮೊದಲೇ ಫ್ರೈ ಮಾಡೋದ್ರಿಂದ ಸೊ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ಬದನೆಕಾಯಿ ಕಪ್ಪಾಗ್ಬಿಡುತ್ತೆ ನಾವು ಹಾಗೆ ಹೆಚ್ಚಿಟ್ರೆ. ಈ ಥರ ಫ್ರೈ ಮಾಡಿ ಇಟ್ಕೊಳ್ಬೇಕು. ಇವಾಗ ಇದೇ ಪಾತ್ರೆಗೇನೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ ನಂತರ ಜೀರಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಅದಾದ ನಂತರ ಕರಿಬೇವಿನ ಸೊಪ್ಪು, ಇದಕ್ಕೇನೆ ಇವಾಗ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅದಾದ ನಂತರ ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ. ನಂತರ ಗರಂ ಮಸಾಲ, ಅದಾದ ನಂತರ ಧನಿಯಾ ಪುಡಿ ಹಾಕ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೇನೆ ಇವಾಗ ರುಬ್ಬಿದಂಥ ಮಸಾಲ ಹಾಕ್ಕೊಳ್ಳೋಣ. ಇಲ್ಲಿ ನಾವು ಮಸಾಲ ರುಬ್ಬುವಾಗ ಯಾವುದನ್ನು ಕೂಡ ಫ್ರೈ ಮಾಡಿರಲಿಲ್ಲ, ಸೊ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಎಣ್ಣೆ ಬಿಡೋವರೆಗೂ. ಸೊ ಗ್ಯಾಸ್ ಫ್ಲೇಮ್ ಆದಷ್ಟು ಮೀಡಿಯಂ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು. ಇಲ್ಲಿ ನಾನು 1-2 ಮಿನಿಟ್ಸ್ ಎಣ್ಣೆಯಲ್ಲೇ ಇದನ್ನು ಬಿಟ್ಟಿದ್ದೀನಿ ಚೆನ್ನಾಗಿ ಫ್ರೈ ಆಗೋದಕ್ಕೆ. ಈ ದೇವಸ್ಥಾನದಲ್ಲಾಗಿರ್ಬೋದು, ಮತ್ತು ನಾವು ಬೇರೆ ಕಡೆ ಏನಾದರೂ ಮದುವೆ ಫಂಕ್ಷನ್ಗೆ ಹೋದಾಗ ಅಲ್ಲೆಲ್ಲ ಮಾಡಿರ್ತಾರಲ್ಲ, ಸೇಮ್ ಅದೇ ಥರ ಇರುತ್ತೆ ಇದು ಟೇಸ್ಟ್. ಇದಕ್ಕೇನೆ ಫ್ರೆಂಡ್ಸ್, ಇವಾಗ ನಾನು ನೀರು ಹಾಕ್ತಿದ್ದೀನಿ. ನೀರು ಇಲ್ಲಿ ಮಿಕ್ಸಿ ಜಾರ್ ತೊಳೆದ್ಬಿಟ್ಟೆ ಹಾಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡೋಣ, ಒಂದು ಸ್ವಲ್ಪ ಬಬಲ್ಸ್ ಬರಲಿ ಅದು. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಇದು ಬಬಲ್ಸ್ ಬರ್ತಾ ಇದೆ. ಇದಕ್ಕೇನೆ ಇವಾಗ ಶೇಂಗಾ ಪುಡಿ ಹಾಕ್ಕೊಳ್ಳೋಣ 1-2 tbsp. ಇದನ್ನು ಆಲ್ರೆಡಿ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಶೇಂಗಾ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೇನೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ನೀರು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಬಹುದು, ಯಾಕಂದರೆ ಬದನೆಕಾಯಿ ನಾನು ಆಲ್ರೆಡಿ ಒಂದು ಸ್ವಲ್ಪ ಫ್ರೈ ಮಾಡಿದ್ದೀನಿ, ಅದು ಸೊ ಸ್ಮೂತ್ ಕೂಡ ಆಗಿರುತ್ತೆ ಆಲ್ರೆಡಿ. ಇನ್ನೇನು ಅದಕ್ಕೆ ಜಾಸ್ತಿ ನೀರಿನ ಅಂಶ ಕೂಡ ಬೇಕಾಗಲ್ಲ ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪ ನೀರು ಯೂಸ್ ಮಾಡ್ತಿದ್ದೀನಿ. ಇದಕ್ಕೇನೆ ಇವಾಗ ಫ್ರೈ ಮಾಡಿದಂತಹ
ಬದನೆಕಾಯಿನ ಹಾಕ್ಕೊಳ್ಳೋಣ. ನೀವು ಆದಷ್ಟು ಎಣ್ಣೆ ಬದನೆಕಾಯಿ ಮಾಡಬೇಕಂದ್ರೆ ಈ ಥರ ಬದನೆಕಾಯಿ ಇರೋದು ನೋಡಿ ತೊಗೊಳ್ಬೇಕು. ಒಂದು ಸ್ವಲ್ಪ ಸಣ್ಣ ಸಣ್ಣ ಸೈಜು ಬದನೆಕಾಯಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಸಾಲೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ಈ ಥರ ನೋಡಿ, ಇವಾಗ ಇದಕ್ಕೇನೆ ಒಂದು ಅರ್ಧ ಟೀ ಕುಡಿಯೋ ಗ್ಲಾಸಿಂದ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ ಅಷ್ಟೇ ಲೋಡ್ದಿಂದ. ಈ ಥರ ನೀರು ಹಾಕಿಬಿಟ್ಟು ಇದನ್ನು ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು 3-4 ನಿಮಿಷ ಬೇಯಿಸ್ಕೊಳ್ಳೋಣ. ಸ್ವಿಮ್ಮಲ್ಲಿ ಇಟ್ಬಿಡಿ ಗ್ಯಾಸ್ ಫ್ಲೇಮ್. ಓಕೆ ಫ್ರೆಂಡ್ಸ್, ಇವಾಗ 3 ಮಿನಿಟ್ಸ್ ಕಂಪ್ಲೀಟಾಗಿ ಆಗಿದೆ. ನೋಡಿ, ಈ ಥರ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ ಅದು ಬದನೆಕಾಯಿ ಬೆಂದಿದೆನಾ ಇಲ್ಲ ಅಂತೇಳಿ. ಒಂದು 4 ಟೇಬಲ್ಸ್ಪೂನಿಂದ ನೀವು ಚೆಕ್ ಮಾಡ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ಇಲ್ಲಿ ಇವಾಗ ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಇದನ್ನು ನೀವು ಬಿಸಿ ಬಿಸಿ ಚಪಾತಿ ಜೊತೆಗೆ ಇಲ್ಲ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ತಿನ್ನಬಹುದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಈಸಿಯಾಗಿ ರುಚಿಕರವಾದ ಎಣ್ಣೆಗಾಯಿ ಬದನೆಕಾಯಿ ಮಾಡೋದಂತ. ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮಿ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.